ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮನ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಡೈಲಿ ವ್ಲಾಗ್ ಶುರು ಮಾಡಿದ್ದೀನಿ. ಬೆಳಗ್ಗೆ ಸಮನ್ಯಗೆ ಬಾಕ್ಸಸ್ ರೆಡಿ ಮಾಡ್ತಿದ್ದೀನಿ. ಸ್ನ್ಯಾಕ್ಸ್ ಬಾಕ್ಸಲ್ಲಿ ಇವತ್ತು ಸ್ವೀಟ್ ಕಾರ್ನ್ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮಧ್ಯಾಹ್ನ ಟೈಮ್ಗೂ ಸಾಫ್ಟಾಗಿರುತ್ತೆ, ಬಿಸಿದ ಹಾಗೆ ಕ್ಲೋಸ್ ಮಾಡಿಟ್ರೆ ಅಂತ. ಇನ್ನೊಂದು ಕಡೆ ಲಂಚ್ ಬಾಕ್ಸಿಗೆ ಇವತ್ತು ಪಲಾವ್ ಮಾಡಿದ್ದೀನಿ, ಪಲಾವ್ ಮತ್ತು ಸ್ನ್ಯಾಕ್ಸ್ ಬಾಕ್ಸಿಗೆ ಸ್ವೀಟ್ ಕಾರ್ನ್. ಸೊ ಸಮನ್ಯ ಬಾಕ್ಸ್ ರೆಡಿ ಮಾಡಿಬಿಟ್ಟು ಅವನ್ನ ರೆಡಿ ಮಾಡಿ ಕಳಿಸಿದ್ರೆ ಅಲ್ಲಿಗೆ ಆಲ್ಮೋಸ್ಟ್ ನನ್ನ ಬೆಳಗ್ಗೆ ಕೆಲಸಗಳೆಲ್ಲ ಮುಗಿಯುತ್ತೆ ಅಂತ, ಒಂದು 80% ಕೆಲಸಗಳು ಮುಗ್ದಿದೆ ಅಂತ. ಸೊ ಬಾಕ್ಸ್ ರೆಡಿ ಆಯಿತು, ಸಮನ್ಯನೂ ಅಷ್ಟು ಹಸ್ಬೆಂಡ್ ರೆಡಿ ಮಾಡಿದ್ರು. ನಾನು ತಿನ್ಸೋದಕ್ಕೆ ಅಂತ ಒಂದು 2 ಸ್ಪೂನ್ ಪಲಾವ್ ಕೂಡ ಹಾಕ್ಕೊಂಡಿದ್ದೀನಿ. ಅವನು ಒಂದೊಂದು ಸತಿ ತಿಂತಾನೆ, ಬಟ್ ಒಂದು 2 ಸ್ಪೂನ್ ಅಂತೂ ನಾನು ಏನು ಟ್ರೈ ಮಾಡಬೇಕು ಅದು ಮಾಡೇ ಮಾಡ್ತೀವಿ. ಸೊ ಇವತ್ತು ಕಲರ್ ಯೂನಿಫಾರ್ಮ್ ಕಲರ್ ಡ್ರೆಸ್ ಇತ್ತು, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂದರೆ ಮುದ್ದು ಥರ ನಮ್ಮ ದೃಷ್ಟಿನೇ ಆಗುತ್ತೆ, ನನ್ನಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಂದರೆ ಸ್ಕೂಲ್ಗೆ ಹೋಗ್ತಾಯಿದ್ದಾನೆ ಅಂದರೆ ಯಾವಾಗಲೂ ಯೂನಿಫಾರ್ಮ್ನಲ್ಲೇ ಹೋಗ್ತಾನಲ್ಲ. ಸೊ ಈ ಥರ ಕಲರ್ ಡ್ರೆಸ್ಸಲ್ಲಿ ಅಥವಾ ಬೇರೆ ಥರ ನೋಡಿದಾಗ ಒಂದೊಂದು ಸತಿ ಚೆನ್ನಾಗಿದ್ದಾನೆ, ಒಂಥರ ಏನೋ ಬೇರೆ ಥರ ಕಾಣಿಸ್ತಾ ಇದ್ದಾನೆ ಅಂತ ಅನಿಸ್ತಾ ಇರುತ್ತೆ. ಅವನಿಗೂ ಎಕ್ಸೈಟ್ಮೆಂಟು, ಹೆಂಗೆ ಅಂತಿದ್ದೀನಿ ನಾನು ಅಂತ ಹೋಗಿ ಮಿರರ್ ಹತ್ರ ನೋಡ್ಕೊತಾನೆ ಇದ್ದ. ಅದು ರೆಡಿ ಮಾಡಿ ಅವನ್ನ ನನಗೆ ಬಾಯ್ ಮಾಡಿ ಕಳಿಸ್ತದಕ್ಕೆ, ಅವ್ನು ಹೋಗ್ಬೇಕಾದ್ರೆ ಬಾಯ್ ಮಾಡಿ ಹೋಗೋದೆ ಒಂದು ಚೆಂದ. ಸೊ ಸ್ಕೂಲ್ಗೆಲ್ಲ ರೆಡಿ ಆಯಿತು. ಹಸ್ಬೆಂಡ್ ಬೆಳಗ್ಗೆ ಟೈಮ್ ಬೇಗ ಹೋಗಿಲ್ಲ ಅಂದರೆ ನನಗೆ ಸ್ವಲ್ಪ ಆರಾಮ ಅನಿಸುತ್ತೆ, ಯಾಕೆಂದರೆ ಬರೀ ಅಡುಗೆ ಕೆಲಸಗಳು ಮಾಡ್ಕೊಂಡ್ರೆ ಸಾಕು, ಇನ್ನುಳಿದ ಕೆಲಸ ಎಲ್ಲ ಹಸ್ಬೆಂಡ್ ಕೂಡ ಮಾಡ್ಕೊತಾರೆ. ಅಂದರೆ ಸಮನ್ಯ ರೆಡಿ ಮಾಡೋ ಕೆಲಸ ಅವ್ರು ನೋಡ್ಕೊತಾರೆ. ಸೊ ಮನೆ ಕೆಲಸ ಎಲ್ಲ ಆಲ್ರೆಡಿ ಮಾಡಿದ್ದೀನಿ, ಲೈಕ್ ಅವ್ನು ಹೋದ್ಮೇಲೆ ಮನೆಯೆಲ್ಲ ಒರೆಸ್ಬಾರ್ದಲ್ಲ, ಹಾಗಾಗಿ ಫಸ್ಟಿಗೆ ಮನೆಯೆಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಟಿದೆ, ರೆಡಿ ಮಾಡಿದೆ. ಇನ್ನು ಪೂಜೆ ಕೆಲಸ ಆಗಬೇಕು, ಹಸ್ಬೆಂಡ್ ಸ್ನಾನ ಮಾಡಿ ಬಂದು ಪೂಜೆ ಮಾಡ್ತಾರೆ. ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಕಾಳು ಬೇಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಸೊಪ್ಪಿದೆ, ಸೊಪ್ಪು ಕಟ್ ಮಾಡಿ ಇಟ್ಟಿರಲಿಲ್ಲ, ಬಿಡಿಸಿಟ್ಟಿದೆ, ಕಟ್ ಮಾಡ್ಕೋಬೇಕಿತ್ತು. ಈ ಸೊಪ್ಪನ್ನ ನಾನು ಎಲೆಯಲ್ಲೇ ಬಿಡಿಸ್ಕೊಳ್ಳಲ್ಲ, ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಡ್ತೀನಿ. ಯಾಕೆಂದರೆ ಎಲೆಯಲ್ಲೇ ಬಿಡಿಸ್ಕೊಂಡ್ರೆ ಸ್ವಲ್ಪನೇ ಸೊಪ್ಪು ಸಿಗುತ್ತೆ, ಮತ್ತು ಜಾಸ್ತಿ ಕಡ್ಡಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಎಳೆ ಸೊಪ್ಪು ಇರುತ್ತಲ್ಲ, ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಉಪ್ಸಾರು ಮಾಡ್ಕೊತೀನಿ. ಉಪ್ಸಾರು ಅಥವಾ ಬಸ್ಸಾರಿಗೆ ಇದೇ ಥರ ಮಾಡ್ತೀನಿ. ಕೆಲವೊಂದು ಸೊಪ್ಪುಗಳನ್ನ ಬರೀ ಎಲೆಗಳು ಮಾತ್ರ ಬಿಡಿಸ್ಕೊತೀನಿ, ಬಟ್ ಇದು ಎಲೆಗಳು ಬಿಡಿಸ್ಕೊಂಡ್ರೆ ಸ್ವಲ್ಪನೇ ಆಗ್ಬಿಡುತ್ತೆ ಸೊಪ್ಪು ಅಂತ ಅಷ್ಟೇ. ಸೊ ಅಡುಗೆಗೆ ಉಪ್ಸಾರು ಮಾಡಿ, ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಹಸ್ಬೆಂಡ್ ಸ್ನಾನ ಮಾಡಿ ಪೂಜೆ ಮಾಡಿಬಿಡ್ತಾರೆ. ಸೊ ನಾನೇ ಮಾಡಬೇಕು ಅಡುಗೆ ಅಂತೆಲ್ಲ ಏನಿಲ್ಲ. ಮತ್ತು ನಾನು ಲಾಸ್ಟ್ ವ್ಲಾಗಲ್ಲಿ ಇದನ್ನು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊತೀನಿ, ಕ್ಲಿಯರ್ ಮಾಡಿಲ್ಲ ಅಂದರೆ ಇನ್ನೊಂದು ಸತಿ ಹೇಳ್ತಿದ್ದೀನಿ. ಒಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದ್ರಿ, ನೀವು ಮೊಟ್ಟೆ ಹಾಕಿರೋ ಟೊಮೊಟೊ ಬಾತ್ ತಿಂದ್ಬಿಟ್ಟು ದೇವ್ರ ಪೂಜೆ ಮಾಡ್ತೀರಾ ಅಂತ. ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ, ಟಿಫನ್ ಮಾಡಿಬಿಟ್ಟು ಅಡುಗೆ ಕೆಲಸ ಮಾಡಬೇಕಾದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿ ಕೊಟ್ಬಿಡ್ತೀನಿ, ಹಸ್ಬೆಂಡ್ ಪೂಜೆ ಮಾಡ್ತಾರೆ. ಸೊ ನಾನೇ ಪೂಜೆ ಮಾಡ್ತೀನಿ ಅನ್ನೋ ದಿನ ನಾನು ಟಿಫನ್ ಮಾಡೋದಿಲ್ಲ. ಫಸ್ಟಿಗೆ ಕೆಲಸಗಳೆಲ್ಲ ಮುಗಿಸಿ ಅದು 11 12 ಗಂಟೆ ಆಗಲಿ ಕೆಲಸಗಳೆಲ್ಲ ಅಷ್ಟು ಮುಗಿಸಿ ಎಲ್ಲ ಮಾಡಿಬಿಟ್ಟು ಕೂತ್ಕೊಂಡೇ ತಿಂಡಿ ತಿನ್ನೋದು. ಹಾಗಾಗಿ ನಾನು ತಿಂದ್ಬಿಟ್ಟು ಪೂಜೆ ಮಾಡಲ್ಲ. ಬಟ್ ನಮ್ಮನೇಲಿ ಈಗ ಶುಕ್ರವಾರ ನಾವು ಪೂಜೆ ಮಾಡ್ತೀವಿ ಅಂದರೆ ನಾವು ಅವತ್ತು ಕೂಡ ನಾನ್ ವೆಜ್ ಮಾಡ್ತೀವಿ. ಈಗ ಪ್ರತಿದಿನ ಹಸ್ಬೆಂಡ್ ಬೆಳಗ್ಗೆ ಹೊತ್ತು ಸ್ನಾನ ಮಾಡಿದ ತಕ್ಷಣ ದೇವ್ರಿಗೆ ಕೈ ಮುಗಿಯೋದು, ಕಡ್ಡಿ ಹಚ್ಚೋದು ಅದು ಮಾಡೇ ಮಾಡ್ತಾರೆ. ಹಾಗಾಗಿ ಪೂಜೆ ಮಾಡಿದ ದಿನ ನಾನ್ ವೆಜ್ ಮಾಡಲ್ಲ ಅಂತ ಹೇಳಲ್ಲ, ನಾವು ನಾನ್ ವೆಜ್ ಮಾಡ್ತೀವಿ. ನಾನ್ ವೆಜ್ ತಿಂದ್ಬಿಟ್ಟು ಪೂಜೆ ಮಾಡಲ್ಲ, ಅದು ಯಾರಿಗೂ ಮನಸ್ಸು ಒಪ್ಪಲ್ಲ. ಹಾಗಾಗಿ ಅದು ನಮಗಾಗಲಿ ಯಾರ್ಯಾರು ಆಗಲಿ ಪೂಜೆ ಮಾಡ್ತಾರೆ ಅಂದರೆ ನಾನ್ ವೆಜ್ ತಿಂದ್ಬಿಟ್ಟು ಪೂಜೆ ಮಾಡೋದಕ್ಕೆ ಮನಸ್ಸು ಒಪ್ಪಲ್ಲ, ಹಾಗೇ ನಮಗೂ ಕೂಡ. ಸೊ ನಾನು ಪೂಜೆ ಮಾಡ್ತೀನಿ ಅಂದಾಗ ಬೆಳಗ್ಗೆ ಏನೇ ಇವಾಗ ಟಿಫನಲ್ಲಿ ಇಡ್ಲಿ ಜೊತೆಗೆ ಚಿಕನ್ ಫ್ರೈ ಆ ಥರ ಏನಾದ್ರೂ ಮಾಡಿರ್ತೀವಿ, ಅಥವಾ ಬೆಳಗ್ಗೆ ಟೈಮಲ್ಲಿ ನಾನ್ ವೆಜ್ ಮಾಡಿದರೆ ಪೂಜೆ ಮಾಡೋರ್ಗೂ ನಾನು ಟಿಫನ್ ತಿಂದಿರಲ್ಲ, ಅಥವಾ ಹಸ್ಬೆಂಡ್ ಕೂಡ ಪೂಜೆ ಮಾಡೋರ್ಗೂ ಟಿಫನ್ ತಿನ್ನಲ್ಲ. ಟಿಫನ್ ಪೂಜೆ ಮಾಡಿದ್ಮೇಲೆ ಟಿಫನ್ ತಿನ್ನೋದು. ಸೋಮವಾರ ಗುರುವಾರ ಬಿಟ್ಟು 2 ದಿನ ಬಿಟ್ಟು ಇನ್ನು ಉಳಿದ ಎಲ್ಲ ದಿನವೂ ನಾವು ನಾನ್ ವೆಜ್ ತಿಂತೀವಿ. ಮನೇಲೂ ಕೂಡ ಮಾಡಿದ್ವಿ, ಅದು ಪೂಜೆ ಮಾಡಿರಲಿ ಮಾಡಿಲ್ಲದೇ ಇರಲಿ ಮನೇಲಿ ನಾನ್ ವೆಜ್ ಅಂತೂ ಮಾಡ್ತೀವಿ. ಇನ್ನು ಸಾಂಬಾರು ನಾನು ಒಂದು ಕಡೆ ಉಪ್ಸಾರು ರೆಡಿ ಮಾಡ್ತಾಯಿದ್ದೆ, ಸೊಪ್ಪೊಂದು ಒಗ್ಗರಣೆ ಹಾಕ್ಬೇಕಿತ್ತು, ಅಷ್ಟರಲ್ಲಿ ಹಸ್ಬೆಂಡ್ ಪೂಜೆ ಕೂಡ ಮಾಡಿ ಮುಗಿಸಿದ್ರು. ಸೊ ಬೆಳಗ್ಗೆ ಟೈಮು ಎಷ್ಟೋ ಕೆಲಸಗಳನ್ನ ಡಿವೈಡ್ ಮಾಡ್ಕೊಂಬಿಡ್ತೀವಿ. ಈಗ ನಾನು ಮನೆ ಒರೆಸ್ಕೊಟ್ರೆ ಹಸ್ಬೆಂಡ್ ಪೂಜೆ ಮಾಡ್ತಾರೆ, ನಾನು ಸಮನ್ಯನ ರೆಡಿ ಬಾಕ್ಸ್ಗೆ ರೆಡಿ ಮಾಡ್ರೆ ಅವ್ರು ಸಮನ್ಯನ ರೆಡಿ ಮಾಡ್ತಾರೆ, ಈ ಥರ ಕೆಲಸಗಳನ್ನ ಡಿವೈಡ್ ಮಾಡ್ಕೊತೀವಿ. ಸೊ ಬೇಗ ಬೇಗ ಆಗುತ್ತೆ. ಮತ್ತು ತುಂಬ ಜನ ನನಗೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅಲ್ಲಿ ಜಾಸ್ತಿ ರೆಸ್ಪಾಂಡ್ ಬರುತ್ತೆ. ನಾನು ಕಂಪೇರ್ ಮಾಡಿದ್ರೆ ಯೂಟ್ಯೂಬಲ್ಲೇ ವ್ಲಾಗ್ ಹಾಕೋದಕ್ಕಿಂತ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜಾಸ್ತಿ ಲೈಕ್ಸ್ ಮಾಡೋದು, ಮತ್ತು ಕಮೆಂಟ್ಗಳು ಮಾಡೋದು, ನಿಮ್ಮ ಡೌಟ್ಸ್ಗಳು ಕೇಳೋದಿದೆಲ್ಲ ಇನ್ಸ್ಟಾಗ್ರಾಮಲ್ಲಿ ತುಂಬ ಜಾಸ್ತಿ ಬರುತ್ತೆ. ಆ್ಯಂಡ್ ಅವರೆಲ್ಲ ಮೆಸೇಜ್ ಕಮೆಂಟ್ ಮಾಡ್ಬೇಕಾದ್ರೆ ಹೇಳಿರೋದು ನಾನು ಯೂಟ್ಯೂಬಲ್ಲಿ ಕೂಡ ವ್ಲಾಗ್ನ ಫಾಲೋ ಮಾಡ್ತೀನಿ ಅಂತ. ಹಾಗಾಗಿ ಅಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನನಗೆ 1 ನಿಮಿಷದಲ್ಲಿ ಎಲ್ಲನೂ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಾಸ್ಟಾಗಿ ಮಾತಾಡ್ತೀನಿ, ಬಟ್ ಅಷ್ಟು ತುಂಬ ಕ್ಲಿಯರಾಗಿ ನನಗೆ ಅಲ್ಲಿ ಮಾತಾಡೋದಕ್ಕೆ ಅಥವಾ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಕ್ಲಿಯರ್ ಮಾಡ್ತಿದ್ದೀನಿ. ತುಂಬ ಬರ್ತಿರೋ ಮೆಸೇಜ್ಗಳೇನು ಅಂದರೆ, ಹೆಂಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಲೈಫ್ ಟೈಮ್ನ, ವರ್ಕು, ಕೆಲಸ, ಮತ್ತು ಇದು ಯೂಟ್ಯೂಬ್ದು ವ್ಲಾಗ್ಗಳು, ಸಾಮಾನ್ಯ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ನಾನು ಹೇಳೋದೇನೆಂದರೆ, ಅಂದರೆ ವ್ಲಾಗಲ್ಲಿ ನೋಡಿದ ತಕ್ಷಣ ಮತ್ತು ಹೆಂಗೆ ಟೈಮ್ ಬ್ಯಾಲೆನ್ಸ್ ಮಾಡಿ, ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ, ಯಾವ ಥರ ಮೈಂಟೈನ್ ಮಾಡ್ತೀರಾ ಅಂತ.
ವ್ಲಾಗಲ್ಲಿ ನೋಡಿದ ತಕ್ಷಣ ನಾನು ಈಗ ಕೆಲವರು ವ್ಲಾಗ್ನ ಫಾಲೋ ಮಾಡ್ತೀನಿ ರೆಗ್ಯುಲರಾಗಿ ಡೈಲಿ ವ್ಲಾಗ್ಸ್ಗಳನ್ನ. ಬಟ್ ಅದು ವ್ಲಾಗ್ಸ್ಗಳನ್ನ ನೋಡಿದ ತಕ್ಷಣ ಅವ್ರು ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ, ಅವ್ರು ಅಷ್ಟೊಂದು ಕೆಲಸ ಮಾಡ್ತಾರೆ, ಎಷ್ಟು ಬ್ಯುಸಿ ಇರ್ತಾರೆ ಅಂತ ಅಂದ್ಕೊಳ್ಳೋದು ಅದಷ್ಟು ಎಷ್ಟು ಸರಿ ಅಂತ ಗೊತ್ತಿಲ್ಲ ನನಗೆ. ಯಾಕೆಂದರೆ ನಾನು ಬೇರೆಯವ್ರ ವ್ಲಾಗ್ ನೋಡಿ ನಾನು ವ್ಲಾಗ್ ಮಾಡೋದ್ರಿಂದ ನನಗೆ ಅದು ಸ್ವಲ್ಪ ಅನುಭವ ಆಗುತ್ತೆ. ಯಾವತ್ತೂ ಅಷ್ಟೇ ಅವ್ರು ತುಂಬ ಬ್ಯುಸಿ ಇರ್ತಾರಲ್ವ, ಅವ್ರು ಹೆಂಗೆ ಮಾಡ್ಕೊತಾರೆ. ಈಗ ನನ್ನನ್ನೇ ತೊಗೊಂಡು ನೀವು ಎಷ್ಟೊಂದು ಕೆಲಸ ಮಾಡ್ತಾರೆ, ಅದು ಮಾಡ್ತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ, ಕೆಲಸನೂ ಮಾಡ್ತೀರಿ ಅಂತಾರೆ, ಯೂಟ್ಯೂಬ್ ವ್ಲಾಗ್ನು ಮಾಡ್ತಾರೆ, ಅದು ಹೆಂಗೆ ಮಾಡ್ತಾರೆ ಎಲ್ಲನೂ ಅಂತ ನೀವು ಅಂದ್ಕೊಂತಿರ್ಬೋದು. ಬಟ್ ಅದೆಲ್ಲ ಏನಿಲ್ಲ, ನಾನು ವ್ಲಾಗಲ್ಲಿ ತೋರಿಸೋದು ಜಸ್ಟ್ ಎರಡು ಒಂದು 20 ನಿಮಿಷದ ವ್ಲಾಗ್ ಅಷ್ಟೇ ನೀವು ನೋಡೋದು. ಇಡೀ ದಿನದ ಒಂದು 20 ನಿಮಿಷದ ವ್ಲಾಗ್ನ ನೋಡಿರ್ತೀರ, 20 ನಿಮಿಷ ಬಿಟ್ಟು ಬೇರೆಯೇ ಇರುತ್ತೆ. ಸೊ ನಾನು ಅಂದರೆ ಯಾರು ಯೂಟ್ಯೂಬಲ್ಲಿ ಅಷ್ಟು ಕ್ಲಿಯರಾಗಿ ಹೇಳಿರಲ್ಲ, ಬಟ್ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನೀವೇನು ವ್ಲಾಗಲ್ಲಿ ನೋಡಿರ್ತೀರ ಅದು ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ಗಳಷ್ಟೇ, ಎಲ್ಲವನ್ನು ಯಾವುದೇ ಯೂಟ್ಯೂಬ್ ವ್ಲಾಗರ್ ಅದು ಲೈಫ್ ಸ್ಟೈಲ್ ವ್ಲಾಗ್ ಮಾಡೋರು ಅಥವಾ ಡೈಲಿ ವ್ಲಾಗ್ನ ಮಾಡೋರು ಯಾರೂ ಕಂಪ್ಲೀಟಾಗಿ ಎಲ್ಲವನ್ನು ವ್ಲಾಗಲ್ಲಿ ಹೇಳಿರೋದಿಲ್ಲ. ಅಲ್ಲಿ ಏನು ಹೇಳಿರ್ತಾರೆ ಅಂದರೆ ಅವ್ರಿಗೇನು ಅಂದರೆ ಅವ್ರು ಹೇಗೆ ಆ ಒಂದು ದಿನ ಕಳೀತಾರೆ ಅನ್ನೋದನ್ನು ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿರ್ತಾರೆ. ಅದು ಬಿಟ್ಟು ಬೇರೆಯೇ ಇರುತ್ತೆ, ಅಥವಾ ಅದು ಬಿಟ್ಟು ಬೇರೆ ಟೈಮು ಅಥವಾ ಬೇರೆ ಕೆಲಸಗಳು ಕೂಡ ಮಾಡಿರ್ತಾರೆ. ವ್ಲಾಗಲ್ಲಿ ಮಾಡಿರೋದಷ್ಟೇ ಇರೋದಿಲ್ಲ. ಸೊ ಪ್ರತಿದಿನ ನನಗೆ ಇದು ಎಕ್ಸ್ಪೀರಿಯೆನ್ಸ್, ಅಥವಾ ಯಾಕೆಂದರೆ ನಾನು ವ್ಲಾಗ್ ಮಾಡೋದ್ರಿಂದ ಬೇರೆಯವ್ರ ವ್ಲಾಗ್ನ ನಾನು ನೋಡೋದ್ರಿಂದ ಎರಡೂ ನಾನು ಮಾಡ್ತೀನಿ, ಎರಡೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದ್ರಿಂದ ನಾನು ನಿಮ್ಮ ಜೊತೆಗೆ ಇದನ್ನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಯಾರೋ ಒಬ್ಬರು ವ್ಲಾಗ್ ನೋಡ್ಬಿಟ್ಟು ಯಾರ್ದೋ ಒಬ್ರದ್ದು ವೀಡಿಯೋಸ್ಗಳನ್ನ ನೋಡ್ಬಿಟ್ಟು ಅವ್ರು ಮಾತ್ರ ಹಾಗಿದ್ದಾರೆ ನಾನು ಆ ಥರ ಇಲ್ವಲ್ಲ ಅಂತ ಅಂದ್ಕೊಬೇಡಿ. ನನಗೆ ಅಷ್ಟು ಬ್ಯುಸಿ ಇರೋ ನಾನು ಅಷ್ಟು ಕೆಲಸ ಮಾಡಲ್ಲ ಅಥವಾ ನಾನು ಅಷ್ಟು ಇದು ಮಾಡ್ತಿರೋಲ್ಲ ಸುಮ್ಮನೆ ಇದ್ದೀನಲ್ಲ ಅಂತ ಅಂದ್ಕೊಬೇಡಿ. ನಿಮ್ಮ ಕೆಪಬಿಲಿಟಿನೇ ಬೇರೆ ಇರುತ್ತೆ, ಅಥವಾ ನಿಮ್ಮ ಜಗತ್ತೇ ಬೇರೆ ಇರುತ್ತೆ, ಅಥವಾ ನೀವು ನೋಡೋ ವ್ಲಾಗ್ ನೋಡೋರ ಜಗತ್ತೇ ಬೇರೆ ಇರುತ್ತೆ. ಅವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ನಿಮ್ಮ ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ಇನ್ನು ಇಲ್ಲಿ ಅಡುಗೆ ಕೂಡ ಅಡುಗೆ ಕೆಲಸಗಳು ಮುಗೀತು, ಜೊತೆಗೆ ಬ್ರೇಕ್ಫಾಸ್ಟಿಗೆ ಪಲಾವ್ ಆಲ್ರೆಡಿ ರೆಡಿ ಮಾಡಿದ್ರಿಂದ ಸಾಮಾನ್ಯಗೇನು ಮೊಸರು ಬಜ್ಜಿ ಅದೆಲ್ಲ ಏನು ಕೊಡೋದಿಲ್ಲ. ಅವ್ನು ತಿನ್ನಲ್ಲ, ಹಂಗಾಗಿ ಮಾಡಿರಲಿಲ್ಲ ಅವ್ನು ಹೋಗೋಷ್ಟರಲ್ಲಿ. ಅವ್ನಿಗೆ ಬರೀ ಟಿಫನ್ ಮಾಡ್ಬಿಟ್ಟು ಕಳಿಸಿದ್ರೆ ಸಾಕಪ್ಪ ಅನ್ನೋ ಥರ ಇರುತ್ತೆ. ಸೈಡ್ಸ್ಗೆಲ್ಲ ಮಾಡೋಷ್ಟು ಟೈಮು ಇರಲ್ಲ, ಮತ್ತು ಅವ್ನು ತೊಗೊಂಡು ಹೋಗೋಲ್ಲ, ಹಂಗಾಗಿ ಏನೂ ಮಾಡಿರಲಿಲ್ಲ. ಇನ್ನು ನಮಗೆ ಮಾತ್ರ ಮೊಸರು ಬಜ್ಜಿ ಮಾಡ್ಕೊತಾಯಿದ್ವಿ. ಸೊ ಸಾಮಾನ್ಯಕ್ಕೆ ಬಾಕ್ಸಿಗೆ ಕೊಡೋದಕ್ಕೆ ಅಂದ್ಬಿಟ್ಟು ಸ್ವೀಟ್ ಕಾರ್ನ್ ಬೇಯಿಸಿರೋದಿತ್ತು, ಹಾಗಾಗಿ ಸ್ವೀಟ್ ಕಾರ್ನು ಮತ್ತು ಈರುಳ್ಳಿ ಎಲ್ಲ ಹಾಕಿ ಮೊಸರು ಬಜ್ಜಿ ರೆಡಿ ಮಾಡ್ತಾಯಿದ್ದೀನಿ. ಸೇಮ್ ನಾವು ಹೇಗೆ ಮೊಸರು ಬಜ್ಜಿ ಮಾಡ್ತೀವಿ, ಸೌತೆಕಾಯಿ ಅಥವಾ ಕ್ಯಾರೆಟ್ ತುರಿ ಇದನ್ನೆಲ್ಲ ಹಾಕಿ ಮಾಡ್ತೀವಲ್ಲ, ಆ ಜಾಗದಲ್ಲಿ ಇವತ್ತು ಸ್ವೀಟ್ ಕಾರ್ನ್ ಹಾಕಿದ್ದೀನಿ ಅಷ್ಟೇ. ಸೊ ಸಣ್ಣ ಕಟ್ ಮಾಡಿಕೊಂಡಿರೋ ಈರುಳ್ಳಿ ಜೊತೆಗೆ ಸಣ್ಣ ಕಟ್ ಮಾಡಿರೋ ಒಂದು ಅರ್ಧ ಟೊಮೊಟೊ ಅಷ್ಟೇ. ಒಂದು ಟೈಮ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಂಗ್ ಮಾತ್ರ ಮಾಡ್ತಿದ್ರಿಂದ ನಾವಿಬ್ಬರು ತಿನ್ನೋದಕ್ಕೆ ಮಾತ್ರ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಜೊತೆಗೆ ಬೇಯಿಸಿದ ಸ್ವೀಟ್ ಕಾರ್ನು ಬೇಯಿಸಿ ಬಿಡಿಸಿಟ್ಕೊಂಡಿದ್ದು, ಇದಕ್ಕೆ ಉಪ್ಪೇನು ಹಾಕಿರಲಿಲ್ಲ, ಹಾಗೆ ಬೇಯಿಸಿದಷ್ಟೇ. ಸೊ ಸ್ವೀಟ್ ಕಾರ್ನು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಒಂಚೂರು ಪೆಪ್ಪರ್ ಪೌಡರ್ ಸಾರಿ ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ, ಅಚ್ಚಕಾರದ ಪುಡಿ ಅಂದರೆ ಸ್ಪೂನ್ ಲೆಕ್ಕದಲ್ಲಲ್ಲ ಚಿಟಿಕೆ ಲೆಕ್ಕದಲ್ಲಿ ಸುಮ್ಮನೆ ಅಷ್ಟೇ ಒಂಚೂರು ಪಿಂಚ್ ಮಾಡಿದಂಗೆ ಅಷ್ಟನ್ನು ಹಾಕಿ ಮೊಸರು ಹಾಕ್ಕೊಂಡು ಉಪ್ಪು ರುಚಿಗೆ ಎಷ್ಟು ಬೇಕು ಸೇರಿಸ್ಕೊಂಡ್ರೆ ಮೊಸರು ಬಜ್ಜಿ ರೆಡಿ ಆಗುತ್ತೆ. ಸೊ ಈರುಳ್ಳಿ ಟೊಮೊಟೊ ಜೊತೆಗೆ ಯಾವ್ದಾದ್ರು ಒಂದು ಅಂದರೆ ಇವಾಗ ಸೌತೆಕಾಯಿ ಇದ್ದಾಗ ಸೌತೆಕಾಯಿ ಅಥವಾ ಕ್ಯಾರೆಟ್ ತುರಿ ಈ ಥರದ್ದು ಏನಾದ್ರು ಹಾಕಿ ಮೊಸರು ಬಜ್ಜಿ ಮಾಡಿದ್ರೆ ಸೊ ಅದೇ ಒಂದು ಫ್ಲೇವರ್, ಅದರದ್ದೇ ಸ್ಪೆಷಲ್ ರಾಯ್ತ ಥರ ಆಗುತ್ತೆ. ಸೊ ನಾವು ಹೆಂಗೆ ಅಡುಗೆ ಮಾಡ್ತೀವಿ ಅಥವಾ ಏನು ಸೇರಿಸ್ತೀವಿ ಅದೇ ಒಂದು ಅದನ್ನೇ ಸ್ಪೆಷಲಾಗಿ ಮಾಡ್ಕೊಬೋದು. ಇನ್ನು ಇಲ್ಲಿ ಮೊಸರು ಹಾಕ್ಬಿಟ್ಟು ಆಗಲೇ ಹೇಳ್ದಂಗೆ ಉಪ್ಪು ಮತ್ತು ಉಪ್ಪು ಆಲ್ರೆಡಿ ಹಾಕಿದ್ದೀನಿ, ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಬಿಟ್ಟು ಹಸಿರುಮೆಣಸಿನ್ಕಾಯಿ ಯೂಸ್ ಮಾಡಿರಲ್ವಲ್ಲ, ಸೊ ಅಚ್ಚಕಾರದ ಪುಡಿ ಹಾಕಿದ್ರೆ ಏನು ಖಾರ ಅಂತ ಅನಿಸಲ್ಲ. ಸೊ ಇದಷ್ಟೇ ಅಚ್ಚಕಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಲಾವ್ ಜೊತೆಗೆ ಸೈಡ್ ಡಿಶ್ಶಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಟಿಫನ್ನೆಲ್ಲ ಮಾಡಿ ಅದಾದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಸೊ ಮತ್ತು ವ್ಲಾಗ್ನ ನೆಕ್ಸ್ಟ್ ಡೇಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕಂದರೆ ಅವತ್ತು ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ ನಾನು ವ್ಲಾಗೇನು ಮಾಡೋದಕ್ಕೆ ಹೋಗಲಿಲ್ಲ. ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ಬೆಳಗ್ಗೆ ಎದ್ದೋಳ್ಬೇಕಾದ್ರೆ ಅಂದ್ಕೊತೀನಿ ಇವತ್ತು ವ್ಲಾಗ್ ಫುಲ್ ಡೇ ವ್ಲಾಗ್ ಮಾಡಬೇಕು ಅಂತ. ಬಟ್ ಅದು ಕೆಲಸದ ಮಧ್ಯದಲ್ಲಿ ನನಗೆ ವ್ಲಾಗ್ ಮಾಡೋದಕ್ಕೆ ಮತ್ತು ಆ ವ್ಲಾಗ್ನೆಲ್ಲ ಎಡಿಟ್ ಮಾಡೋದಕ್ಕೆಲ್ಲ ಟೈಮ್ ಸಾಕಾಗ್ತಾನೆ ಇಲ್ಲ, ಹಾಗಾಗಿ ನಾನು ಆವತ್ತು ವ್ಲಾಗೇನೋ ಕಂಟಿನ್ಯೂ ಮಾಡಲಿಲ್ಲ. ಸೊ ನೀನು ನೆಕ್ಸ್ಟ್ ಡೇ ವ್ಲಾಗ್ ಮತ್ತು ಪಲಾವ್ ಇದ್ರ ಕಾಂಬಿನೇಷನ್ ಅಂತ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಡೇ ಮತ್ತೆ ಬೆಳಗ್ಗೆಯಿಂದ ಅದೇ ಹೇಳ್ದಂಗೆ ಇವತ್ತು ಫುಲ್ ಡೇ ವ್ಲಾಗ್ ಮಾಡೋಣ ಅಂಥೇಳಿ ಶುರು ಮಾಡಿದೆ. ಬಟ್ ಸೇಮ್ ಪ್ರಾಬ್ಲಮ್, ಫುಲ್ ಡೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಬೆಳಗ್ಗೆ ಏನೋ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಆ ಕ್ಲಿಪ್ಪಿಂಗ್ ಅಷ್ಟೇ ಆಯಿತು. ಮತ್ತು ನಾನು ಸಾಮಾನ್ಯ ಸ್ಕೂಲಿಗೆ ಕಳಿಸಿದ್ಮೇಲೆ ಮತ್ತೆ ಬ್ಯುಸಿ ಮತ್ತು ಕೆಲಸ ಅದು ಇದು ಅಂತ ವ್ಲಾಗ್ನು ಮಾಡೋದಕ್ಕೆ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಡೇ ಟಿಫನ್ನಲ್ಲಿ ನಾನು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಊರಿಂದ ತಂದಿಟ್ಕೊಂಡಿರ್ತೀವಿ. ನಮ್ಮಜ್ಜಿ ಚಿಕ್ಕ ಚಿಕ್ಕ ಕುಂಬಳಕಾಯಿ ಹಾಕಿದ್ರು ಅಂತೇಳಿ ಸಿಕ್ಕಿತ್ತು. ಅದು ಒಂದು ಟೈಮ್ಗೆ ಒಂದು ಸತಿ ಒಂದು ಕಟ್ ಮಾಡಿದ್ರೆ ಕರೆಕ್ಟಾಗಿ ಒಂದು ಟೈಮ್ಗೆ ಅಥವಾ ಬಾಕ್ಸಿಗೆ ಕೊಡೋದಕ್ಕೆ ಅದಷ್ಟೇ ಸರಿ ಹೋಗುತ್ತೆ. ಅಷ್ಟು ಚಿಕ್ಕ ಸೈಜ್ದು ಬಟ್ ಚೆನ್ನಾಗಿತ್ತು ಚಪಾತಿ ಜೊತೆಗೆ. ಸೊ ನೆಕ್ಸ್ಟ್ ಡೇ ಟಿಫನ್ನಿಗೆ
ಚಪಾತಿ ಮಾಡಿ ಮತ್ತು ಕುಂಬಳಕಾಯಿ ಪಲ್ಯ. ಕುಂಬಳಕಾಯಿ ಪಲ್ಯ ಈಸಿ, ಟೊಮೊಟೊ, ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ಬಿಡೋದು. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು 3-4 ಜಾಸ್ತಿ ಹಾಕೋಬೇಕು, ಯಾಕಂದರೆ ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಖಾರದ ಪುಡಿ ಎಲ್ಲ ಏನೂ ಯೂಸ್ ಮಾಡಲ್ಲ, ಹಾಗಾಗಿ ಹಸಿರು ಮೆಣಸಿನ್ಕಾಯಿನೇ ಖಾರ. ಸೊ ಒಂದು 3-4 ಉದ್ದಕ್ಕೆ ಸಿಗ್ಲುಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಉದ್ದದ ಕಟ್ ಮಾಡಿರೋ ಈರುಳ್ಳಿ, ಒಂದು ಟೊಮೊಟೊ ಹಾಕಿ ಅದಕ್ಕೆ ಕುಂಬಳಕಾಯಿ ಸೇರಿಸಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಅಂತ ಬಿಟ್ಬಿಟ್ರೆ ಒಂದು 5 ನಿಮಿಷದಲ್ಲಿ ಫುಲ್ ಕಂಪ್ಲೀಟಾಗಿ ಬೇಯುತ್ತೆ. ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಮತ್ತು ಈಸಿನೂ ಇರುತ್ತೆ, ಟೇಸ್ಟ್ ವೈಸು ಚೆನ್ನಾಗಿರುತ್ತೆ, ಹೆಲ್ದಿ ವೈಸು ಚೆನ್ನಾಗಿರುತ್ತೆ. ಸೊ ಜಸ್ಟೊಂದು ಅಡ್ವಾಂಟೇಜು ಕುಂಬಳಕಾಯಿ ಪಲ್ಯ ಮಾಡೋದ್ರಿಂದ. ಮತ್ತು ಅದೇ ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಚಪಾತಿಗೂ ಕೂಡ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ಚಪಾತಿ ರೆಡಿ ಆಯಿತು, ಸಾಮಾನ್ಯ ಬಾಕ್ಸು ಕೂಡ ಅದನ್ನೇ ಕೊಡ್ತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಾಮಾನ್ಯ ಬಾಕ್ಸ್ಗೆ ನಾವೇನು ಟಿಫನ್ ಮಾಡ್ತೀವಿ ಅದನ್ನೇ ಕೊಡೋದು. ಈಗ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ಅಂದ್ಬಿಟ್ಟು ಅದಕ್ಕೇನೋ ಬೇರೆ ಆಲ್ಟರ್ನೇಟಿವ್ ಕೊಟ್ಟು ಕಳಿಸೋದು, ಇಲ್ಲ ಆಗ್ಲಕಾಯಿ ಮಾಡಿದ್ದೀನಿ ಅಂತ ಅದಕ್ಕೇನೋ ಬೇರೆ ಆಲ್ಟರ್ನೇಟಿವ್ ಕೊಡೋದು, ಆ ಥರ ಎಲ್ಲ ಏನೂ ಮಾಡಲ್ಲ. ಆಗ್ಲಕಾಯಿ ಪಲ್ಯ ಮಾಡಿದರೆ ಆಗ್ಲಕಾಯಿನೇ ತೊಗೊಂಡು ಹೋಗಬೇಕು, ಅದನ್ನೇ ತಿನ್ಕೊಂಡು ಬರಬೇಕು, ಬೇರೆ ಆಪ್ಷನ್ಸೇ ಇಲ್ಲ. ಅದೊಂದು ರೂಢಿ ಮಾಡಿದ್ರೆ ಮಕ್ಕಳು ಅದನ್ನೇ ತಿನ್ನೋ ಥರನೇ ಆಗ್ತಾರೆ. ಒಂದ್ಸತಿ ನಾವು ಆಗ್ಲಕಾಯಿ ಮಾಡಿದ್ದೀನಿ ಇವತ್ತು ಒಂದಿನ ಜಾಮ್ ತೊಗೊಂಡೋಗು, ಬೀಟ್ರೂಟ್ ಮಾಡಿದ್ದೀನಿ ಇವತ್ತು ಒಂದಿನ ಸಾಸ್ ತೊಗೊಂಡೋಗು ಅಂತ ಶುರು ಮಾಡಿದ್ರೆ ಅವ್ರು ಅದನ್ನೇ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ, ನಾವೇ ಕಲಿಸ್ಕೊಡೋದು. ಹಾಗಾಗಿ ನಾವು ಅದನ್ನು ರೂಢಿ ಮಾಡಿಲ್ಲ ಅವನಿಗೆ, ಏನು ಪಲ್ಯ ಇರುತ್ತೆ ಅಥವಾ ಏನು ಇರುತ್ತೆ ಸೈಡ್ಸ್ಗೆ ನಾವೇನು ಮಾಡಿರ್ತೀವಿ ಅದನ್ನೇ ತೊಗೊಂಡು ಹೋಗ್ತಾನೆ. ಸೊ ಇಲ್ಲಿ ಬಾಕ್ಸ್ ಪ್ಯಾಕ್ ಮಾಡ್ತಿದ್ದೀನಿ, ಡಬ್ಬಿ ಕಟ್ಟಬೇಕಾದ್ರೆ ಚಪಾತಿ, ದೋಸೆ ಈ ಥರ ಐಟಮ್ಗಳಾದರೆ ನಾನೇ ಪೀಸ್ ಮಾಡಿ ಹಾಕ್ಬಿಡ್ತೀನಿ, ಇಲ್ಲ ಅವನು ಎರಡು ಕೈಲೂ ಪೀಸ್ ಮಾಡ್ಕೊತಾನೆ. ಹಾಗಾಗಿ ಸೊ ಬೆಳಿಗ್ಗೆ ಟಿಫನ್ ಕೆಲಸ ಮುಗೀತು. ಎಸ್ ಫ್ಯಾಮಿಲಿ, ಸೊ 2 ದಿವಸದಿಂದ ವ್ಲಾಗ್ ಮಾಡ್ತಾನೆ ಇದ್ದೀನಿ, ಬಟ್ ಈ ವ್ಲಾಗ್ನ ಎಂಡ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ, ಯಾಕೆಂದರೆ ನನಗೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿದ್ದೀನಿ, 2 ದಿವಸದಿಂದ ತುಂಬ ಕೆಲಸ, ಹಾಗಾಗಿ ರೆಗ್ಯುಲರಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ಒಂಚೂರು ಕ್ಲಿಪ್ಪಿಂಗ್ ಸಿಕ್ಕಿದ್ರೆ ಅದನ್ನು ತೊಗೊಂಡಿದ್ದೀನಿ, ಅದನ್ನು ಹಾಗೆ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತಿದ್ದೀನಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ, ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಮಾಡ್ತೀರಾ, ತುಂಬ ಕಮೆಂಟ್ ಮಾಡ್ತೀರಾ, ಆ್ಯಂಡ್ ಜಾಸ್ತಿ ಜನ ಕೇಳೋದು ಹೆಂಗೆ ಆ್ಯಕ್ಟಿವ್ ಆಗಿರ್ತೀರಾ, ಹೆಂಗೆ ಆ್ಯಕ್ಟಿವ್ ಆಗಿರ್ತೀರಾ ಅಂತ. ಏನಂದರೆ ನಾವು ವೀಡಿಯೋ ನೀವು ಯಾವುದೇ ವ್ಲಾಗ್ನ ನೋಡಲಿ ನಿಮ್ಗೆ ಹಾಗೆ ಅನಿಸುತ್ತೆ, ಯಾಕೆಂದರೆ 1 ನಿಮಿಷದಲ್ಲಿ ಇಷ್ಟೊಂದೆಲ್ಲ ತೋರಿಸ್ತಾರೆ, ಅಥವಾ 20 ಮಿನಿಟ್ಸಲ್ಲಿ ಏನೋ ಕೆಲಸ ಮಾಡ್ತಿರೋ ಥರನೇ ಇರುತ್ತೆ ಅಂತ. ಒಂದು 20 ಮಿನಿಟ್ಸ್ ವ್ಲಾಗ್ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗಲ್ಲಿ 1 ನಿಮಿಷದ ವ್ಲಾಗ್ ನೋಡೋದು. ಸೊ 1 ನಿಮಿಷದಲ್ಲಿ ನಿಮ್ಗೆ ಹಂಗೆ ಅನಿಸುತ್ತೆ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಅಂತ, ಬಟ್ ಆ ಥರ ಎಲ್ಲ ಏನೂ ಇರಲ್ಲ, ನನಗೆ ಅನಿಸೋ ಪ್ರಕಾರ ಆ ಥರ ಎಲ್ಲ ಏನೂ ಇರಲ್ಲ. ನಾನು ಅದರಲ್ಲೂ ಬೇರೆಯವ್ರ ಬಗ್ಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ನನ್ನ ವಿಷಯದಲ್ಲಂತೂ ನಾನು ತುಂಬ ಸೋಂಬೇರಿ, ಅಷ್ಟು ಆ್ಯಕ್ಟಿವ್ ಆಗಿ ಅಂದರೆ ಯಾವಾಗಲೂ ಕೆಲಸನೇ ಮಾಡ್ತಾ ಇರ್ತೀನಿ ಆ ಥರ ಎಲ್ಲ ಏನೂ ಇಲ್ಲ. ನಾನು ತುಂಬ ನನಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೊಂದು 1/2 ಗಂಟೆ ಟೈಮ್ ಸಿಕ್ಕಿದ್ರೆ ಸಾಕು, ಹೋಗಿ ನಿದ್ದೆ ಮಾಡ್ಬಿಡ್ತೀನಿ, ಅಷ್ಟು ಸೋಂಬೇರಿ ನಾನು. ಬಟ್ ಮನೆ ಕೆಲಸ ಏನೇನು ಮಾಡ್ಬೇಕು ಅದನ್ನು ಮಾಡ್ತೀನಿ, ಮನೆ ಕೆಲಸಗಳೆಲ್ಲ ಏನು ಪ್ರತಿನಿತ್ಯ ಏನೇನು ಹೋಗಬೇಕು, ಏನೇನು ಕೆಲಸಗಳು ಮಾಡ್ತಾ ಇರಬೇಕು ಅದನ್ನು ಮಿಸ್ ಮಾಡ್ದೇ ಮಾಡ್ತೀನಿ. ಬಟ್ ಅದು ಬಿಟ್ಟು ಎಕ್ಸ್ಟ್ರಾ ಕೆಲಸಗಳು, ಈಗ ಕ್ಲೀನಿಂಗ್ ಕೆಲಸ ಅಂತ ಒಂದಿನ ವಾರ್ಡ್ರೋಬಲ್ಲಿ ಬಟ್ಟೆ ಮಡಿಸಿಡೋದು, ಒಂದಿನ ಇನ್ನೇನೋ ಮಾಡೋದು, ಆ ಥರದ್ದೆಲ್ಲ ಮಾಡಲ್ಲ. ತುಂಬ ರೇರ್ ನಾನು ಆ ಥರ ಕೆಲಸಗಳೆಲ್ಲ ಮಾಡೋದು, ಯಾವಾಗ ಹಬ್ಬಗಳಲ್ಲಿ ಮಾತ್ರ ಆ ಥರ ಎಕ್ಸ್ಟ್ರಾ ಕ್ಲೀನಿಂಗ್ ಕೆಲಸ ಅಂತ ಮಾಡೋದು. ಅದು ಬಿಟ್ಟು ಮನೆ ಕೆಲಸ ಏನಿರುತ್ತೆ ಅದನ್ನು ರೆಗ್ಯುಲರಾಗಿ ಮಾಡ್ಕೊತ ಹೋಗ್ತೀನಿ. ಮತ್ತು ಆ್ಯಕ್ಟಿವ್ ಆಗಿರೋದು ಅಂತ ಅಂದರೆ ಬೇರೆ ಆಪ್ಷನ್ ಇಲ್ಲ, ಆ್ಯಕ್ಟಿವ್ ಆಗಿರಲೇಬೇಕು, ಯಾಕಂದರೆ ಕೆಲಸ ಮಾಡ್ತೀನಿ, ಮಗು ಸ್ಕೂಲ್ಗೆ ಹೋಗುತ್ತೆ, ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಕೆಲಸ ಮಾಡ್ತೀನಿ, ಮತ್ತು ಮನೆಗೆ ಯಾರು ಹೆಲ್ಪ್ಗೆ ಅಂತ ಬರೋದಿಲ್ಲ. ನನ್ನ ಕೆಲಸ ನಾನು ಮಾಡ್ಕೊಳ್ಳೇಬೇಕು, ಮನೆ ಒರೆಸೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು ಎಲ್ಲನೂ ನಾನೇ ಮಾಡಬೇಕು, ಹಾಗಾಗಿ ಆ್ಯಕ್ಟಿವ್ ಆಗಿರಲೇಬೇಕು, ಬೇರೆ ಆಪ್ಷನ್ ಇಲ್ಲ. ನಮಗೀಗ ಬೇರೆ ಆಪ್ಷನ್ ಇದ್ದರೆ ಸ್ವಲ್ಪ ಸೋಂಬೇರಿಗಳಾಗೋದು ನಿಜ, ಬೇರೆ ಆಪ್ಷನ್ ಇಲ್ಲ ಅಂದರೆ ನಾವು ಆ್ಯಕ್ಟಿವ್ ಆಗಿರಲೇಬೇಕು, ಮಾಡೋ ಕೆಲಸಗಳಂತೂ ಮುಗಿಸ್ಲೇಬೇಕು. ಆ್ಯಂಡ್ ನಾನು ತುಂಬ ಡಿಸಿಪ್ಲೀನ್ ಆಗಿ ಅಂತಾರಲ್ಲ, ಅಂದರೆ ಅಡುಗೆಗೆ ಅಂದರೆ ಇದೇ ಥರ ಮಾಡಬೇಕು ಹಂಗೆಲ್ಲ ಏನೂ ಇಲ್ಲ. ಆ್ಯಂಡ್ ನಮ್ಮ ಮನೆಯಲ್ಲೂ ಅಷ್ಟೇ, ತುಂಬ ವೆರೈಟೀಸ್ ಮಾಡಬೇಕು ಫುಡ್ಡಲ್ಲಿ, ನೈಟ್ ಡಿನ್ನರ್ಗೆ ಒಂಥರ, ಮಧ್ಯಾಹ್ನ ಊಟಕ್ಕೆ ಒಂಥರ, ಆ ಥರ ಎಲ್ಲ ಏನಿಲ್ಲ. ನಾನು ಬೆಳಗ್ಗೆ ಸಾಂಬಾರು ಮಾಡಿಟ್ಬಿಟ್ರೆ ಅದು ನೈಟ್ಗೆ ಸಾಂಬಾರು ಅದೇ ಆಗುತ್ತೆ ಅಂತಲೇ ಅದೇ ಕಾನ್ಸೆಪ್ಟಲ್ಲಿ ಮಾಡಿಡ್ತೀನಿ, ಅದೇ ಮೈಂಡ್ ಸೆಟ್ಟಲ್ಲಿ ಬೆಳಗ್ಗೆನೆ ಸಾಂಬಾರು ಮಾಡಿಟ್ಬಿಡ್ತೀನಿ, ನೈಟ್ಗೆ ಅದೇ ಆಗುತ್ತೆ, ಸೈಡ್ಸಿಗೆ ಏನಾದ್ರು ಮಾಡ್ಕೊಳ್ಳೋದಷ್ಟೇ. ಅದ್ಬಿಟ್ಟು ತುಂಬ ವೆರೈಟೀಸ್ ಪಲ್ಯಗಳು ಮಾಡೋದು ಆ ಥರ ಎಲ್ಲ ಏನೂ ಮಾಡಲ್ಲ, ಹಾಗಾಗಿ ನನಗೆ ಕೆಲಸಗಳು ತುಂಬ ಈಸಿ ಆಗುತ್ತೆ. ಸೊ ಲೈಫ್ ಸ್ಟೈಲ್ ಯಾವಾಗಲೂ ನಿಮ್ದು ಹೆಂಗಿರುತ್ತೋ, ನಿಮ್ಮ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ, ನಮ್ಮ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ, ನಿಮ್ಮ ಮನೆಗಳಲ್ಲಿ ಊಟದ ಪದ್ಧತಿನೇ ಬೇರೆ ಥರ ಇರುತ್ತೆ, ಅಥವಾ ನೀವು ಆವಾಗಲಿಂದ ಅಂದರೆ ಅಭ್ಯಾಸ ಮಾಡ್ಕೊಂಡಿರುವಂಥ ಒಂದು ಲೈಫ್ ಸ್ಟೈಲೇ ಕಂಪ್ಲೀಟಾಗಿ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಅಥವಾ ಏನು ತುಂಬ ಕೆಲಸ ಮಾಡ್ತಾನೆ ಇರ್ತಾರೆ ಅನಿಸುತ್ತೆ, ಬಟ್ ನಾನು ಅಷ್ಟೊಂದು ಆ್ಯಕ್ಟಿವ್ ಇರೋಲ್ಲ, ತುಂಬ ಸೋಂಬೇರಿ ಹೇಳಬೇಕಂದ್ರೆ ನಾನು. ಬಟ್ ವ್ಲಾಗಲ್ಲಿ ಎಲ್ಲನೂ ಕಂಪ್ಲೀಟಾಗಿ ಹೇಳೋಕ್ಕಾಗಿರಲ್ಲ, ಕೆಲವೊಂದು ಅಪ್ಡೇಟ್ಸ್ಗಳು ಅಥವಾ ಅಡುಗೆ ಮಾಡೋದು ರೆಸಿಪಿಗಳು ಆ ಥರದ್ದು ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡಿರ್ತೀವಿ, ಅಥವಾ ಏನೋ ಒಂದು ಹೊಸದಾಗಿ ಮಾಡ್ತಾ ಇರ್ತೀವಿ ಅಂದರೆ ಅದನ್ನು ಮಾತ್ರ ಹೇಳಿರ್ತೀವಿ. ಸೊ ನಿಮ್ಗೆ ಹಾಗೆ ಅನಿಸ್ಬೋದು, ಬಟ್ ಅಷ್ಟು ಡೀಟೇಲಾಗಿ ನೋಡಿ ನನಗೆ ಕಮೆಂಟ್ ಮಾಡ್ತೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ಯಾಮಿಲಿ, ಇದನ್ನೊಂದು ಹೇಳಿ ತುಂಬ ಜನ ಅಲ್ಲಿ ಕಮೆಂಟ್ ಮಾಡ್ತಾನೆ ಇದ್ರಿ, ಹೆಂಗೆ ಆ್ಯಕ್ಟಿವ್ ಆಗಿರ್ತೀರಾ ಒಂದು ಹೇಳಿ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಇಲ್ಲ ಅಂತ. ಮ್ಯಾನೇಜ್ ಅಂತೇನಿಲ್ಲ, ಜಸ್ಟ್ ಕೆಲಸ ಮಾಡೋದಷ್ಟೇ. ಸೊ
ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇವತ್ತಿನ ವ್ಲಾಗ್ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆಗಿ. ನಾಳೆಯಿಂದ ರೆಗ್ಯುಲರ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ವ್ಲಾಗ್ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ. ಹೀಗೆ ನೋಡ್ತಾ ಇರಿ, ವ್ಲಾಗ್ ಸ್ವಲ್ಪ ನರಿಷ್ ಆಗಿರಿ, ಲೈಕ್ ಕಮೆಂಟ್ ಶೇರ್. ಸೊ ಮತ್ತೆ ಸಿಗೋಣ ಹೊಸ ವ್ಲಾಗ್ ಜೊತೆ, ಅಲ್ಲಿವರೆಗೂ ಬಾಯ್.